ಇತ ಸಂಚಾರಿ ನಿಯಮ ಉಲ್ಲಂಘಿಸುವುದರಲ್ಲಿ ನಂಬರ್ ಒನ್. ನೋ ಹೆಲ್ಮೆಟ್ಟು, ಸಿಗ್ನಲ್ ಜಂಪು, ರಾಜಾ ರೋಷವಾಗಿ ಸುಮ್ಮನೆ ಓಡಾಡ್ತಿರ್ತಾನೆ, ಯಾರು ನಾನು ಹೇಳೋರು ಇಲ್ಲ ಕೇಳೋರು ಇಲ್ಲ, ನೋಟಿಸ್ಗೂ ಎದರಲ್ಲ ಅಂತ ಮೊನ್ನೆ ಈಶ್ವರಪ್ಪನವ್ರು ಹೇಳ್ತಾ ಇದ್ರಲ್ಲ, 100 FIR ಹಾಕಿದ್ರು ನಾನು ಎದರಲ್ಲ ಅಂತ, ಆ ಥರದ ಮನುಷ್ಯ ಆಯ್ತಾ? ಒಂದಲ್ಲ ಎರಡಲ್ಲ ಒಟ್ಟು 300 ಕೇಸ್ ದಾಖಲಾಗಿದೆ. ಬೆಂಗಳೂರಿನ ಸುಧಾಮನಗರ ನಿವಾಸಿ ವೆಂಕಟರಾಮನ್ ಆಕ್ಟಿವ್ ಹೋಂಡಾದಲ್ಲಿ 300 ಬಾರಿ ರೂಲ್ಸ್ ಬ್ರೇಕ್ ಮಾಡಿರುವಂಥದ್ದು. ಅದು ದಂಡ ಎಷ್ಟಪ್ಪ ಅಂದರೆ 320,000 ದಂಡ ಹಾಕಿದ್ದಾರೆ ಸಂಚಾರಿ ಪೊಲೀಸರು. ಇವಾಗ ಎಲ್ಲಾದರೂ ರೂಲ್ಸ್ ಬ್ರೇಕ್ ಆದರೆ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗ್ತಾ ಇರುತ್ತೆ, ಅಲ್ಲಿಗೆ ಅಲ್ಲೇ ಅದು ಸ್ಟೋರ್ ಆಗ್ತಾ ಇರುತ್ತೆ, ಎಷ್ಟೆಷ್ಟು ಫೈನು ಅಂತ ಅಲ್ಲೇ ಬರ್ತಾ ಇರುತ್ತೆ, ಆ್ಯಪಲ್ಲೇ ಚೆಕ್ ಮಾಡ್ಕೊಬೋದು. ಇವೊಂದು ಟೋಟಲಿ 320,000 ದಂಡ ಬಿದ್ದಿರೋದು, ಫೈನ್ ಬಿದ್ದಿರೋದು. ದಂಡ ಕಟ್ಟಿಲ್ಲ, ಬೈಕ್ ಸೀಸ್ ಮಾಡಿ ಅಂತ ಇದ್ದಾರೆ ವ್ಯಕ್ತಿ. ಯಾಕೆಂದರೆ ಆ ಬೈಕ್ ಸೀಸ್ ಮಾಡಿದ್ರೆ ಹತ್ತತ್ರ 1 ಲಕ್ಷಕ್ಕೂ ಹೋಗಲ್ಲ ಅದು ಬೈಕ್, ಆದರೆ ಇಲ್ಲಿ ಫೈನ್ ಆಗಿರುವಂಥದ್ದು 320,000. ಲೆಕ್ಕ ಹಾಕಳಿ ಎಂಥ ಚಾಣಾಕ್ಷ ಇಲ್ಲ. ಬೈಕ್ ಮಾರಿದ್ರು ಬರೋದು ಅಂದರೆ ಅದು ಆ್ಯಕ್ಟಿವ್ ಹೋಂಡಾ, ಹಳೆ ಆ್ಯಕ್ಟಿವ್ ಹೋಂಡಾ ಬೇರೆ. ಈಗ ಮಾರಿದ್ರೆ ಅಟ್ ಪ್ರೆಸೆಂಟ್ ಅದು 25-30 ಸಾವಿರಕ್ಕೆ ಮಾತ್ರ ಹೋಗುತ್ತೆ. ದಂಡ ಕಟ್ಟಿಲ್ಲ ಅಂದರೆ ಕೇಸ್ ಹಾಕ್ಲಿಕ್ಕೆ ನಿರ್ಧಾರವನ್ನು ಮಾಡಲಾಗಿದೆ. ಆತ ಬೈಕ್ ಸೀಸ್ ಮಾಡ್ಕೊಳ್ಬೇಕಿದ್ರೆ ಅಂತ ಹೇಳ್ತಾ ಇದ್ದಾನೆ. ಹೋದ್ರೋಗ್ಲಿ ಬೈಕು ಅಂತ 25-30 ಸಾವಿರಕ್ಕೆ ಹೋಗುತ್ತೆ, ಆದರೆ 320,000 ಯಾರು ಕಟ್ತಾರೆ ಅಂತ ಆ ವ್ಯಕ್ತಿ ಹೇಳ್ತಾ ಇರೋದು. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್, ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದಾರೆ. ಮಂಜು, ಈ ರೀತಿಯಾಗಿ ರೂಲ್ಸ್ ಬ್ರೇಕ್ ಮಾಡುವಂಥ ಸಂದರ್ಭದಲ್ಲಿ ಒಂದು DL ಕೂಡ ಕ್ಯಾನ್ಸಲ್ ಮಾಡುವಂಥ ಎಚ್ಚರಿಕೆ ಕೊಡಲಾಗಿತ್ತು, ಆಮೇಲೆ ಈಗ ಆತ ದಂಡ ಕಟ್ಟಲ್ಲ, ಬೇಕಿದ್ರೆ ಗಾಡಿ ಸೀಸ್ ಮಾಡಿ ಅಂತ ಹೇಳ್ತಾ ಇರುವಂಥ ಹಿನ್ನೆಲೆಯಲ್ಲಿ ಯಾವ ರೀತಿಯ ಕ್ರಮ ಕೈಗೊಳ್ಳಿಕ್ಕೆ ಮುಂದಾಗಿದ್ದಾರೆ ಅಂತ ಪೊಲೀಸರು. ಪೃಥ್ವಿ, ಬೆಂಗಳೂರು ನಗರದಲ್ಲಿ ಇತ್ತೀಚಿನ ದಿನಗಳಲ್ಲಿ ಒಂದು ಟ್ರಾಫಿಕ್ ವೈಲೇಷನ್ಸ್ನ ಸಂಖ್ಯೆ ದಿನೇ ದಿನೇ ಜಾಸ್ತಿ ಆಗ್ತಿದೆ. ಅದರಲ್ಲೂ ಕೂಡ ಅಷ್ಟೇ, ಪೊಲೀಸರು ಒಂದು ಕಡೆ ನಮ್ಮ ಬೈಕನ್ನು ಹಿಡಿಯೋದಿಲ್ಲ ಅನ್ನುವಂಥ ಒಂದು ಕಾರಣಕ್ಕೋಸ್ಕರ ಹೆಂಗೆ ಸಿಕ್ಕಿದ್ರೆ ಹಂಗೆ ಬೈಕನ್ನು ಕೂಡ ಓಡಿಸ್ತಾರೆ, ಜೊತೆಗೆ ಯಾವುದೇ ರೀತಿಯಂಥ ಟ್ರಾಫಿಕ್ನ ರೂಲ್ಸನ್ನು ಕೂಡ ಅಷ್ಟೇ ಯಾರೂ ಕೂಡ ಅಷ್ಟೇ ಫಾಲೋ ಮಾಡ್ತಿಲ್ಲ. ಬೆಂಗಳೂರು ನಗರದಲ್ಲಿ ಸುಮಾರು 2800 ಪ್ರಕರಣದಲ್ಲಿ ಸುಮಾರು 50,000 ಅಧಿಕ ದಂಡ ಇರುವಂಥದ್ದು, ಅದರಲ್ಲಿ ನಂಬರ್ ಒನ್ ಅಂತಂದು ಒಂದು ವೆಂಕಟರಾಮ್ ಅಂತ ಹೇಳ್ಬೋದು. ಈ ಒಂದು ಸುಧಾಮನಗರದ ಈ ಒಂದು ನಿವಾಸಿ ಅಂತ ವೆಂಕಟರಾಮ್ನ ಬೈಕ್ನ ಮೇಲೆ ಸುಮಾರು 320,000 ರೂಪಾಯಿ ದಂಡ ಇರುವಂಥದ್ದು, ಅಂದರೆ ಲೆಕ್ಕ ಹಾಕ್ಕೊಳ್ಬೋದು ಸುಮಾರು 300 ಕಡೆಗಳಲ್ಲಿ ಈಗಾಗಲೇ ಆತನ ಮೇಲೆ ಒಂದು ಫೈನ್ ಕೂಡ ಆಗಿದೆ. ಅದು ಕೂಡ ಅಷ್ಟೇ, ಆತ ಬೆಂಗಳೂರು ನಗರದಲ್ಲಿ ಎಲ್ಲೆಲ್ಲಿ ಸಂಚಾರ ಮಾಡ್ತಾನೋ ಪ್ರತಿಯೊಂದು ಕ್ಯಾಮ್ರಾದಲ್ಲೂ ಕೂಡ ಅಷ್ಟೇ ಕ್ಯಾಪ್ಚರ್ ಆಗಿದ್ದಾನೆ. ಯಾವುದೇ ಒಂದು ಸಂದರ್ಭದಲ್ಲೂ ಕೂಡ ಆತ ಹೆಲ್ಮೆಟ್ ಹಾಕ್ಕೊಂಡಿಲ್ಲ, ಫೋನನ್ನು ಇಟ್ಕೊಂಡು ವಿತೌಟ್ ಹೆಲ್ಮೆಟ್ ರೈಡ್ ಮಾಡ್ತಿರುವಂಥದ್ದು, ಸಿಗ್ನಲ್ ಜಂಪ್ ಮಾಡುವಂಥದ್ದು, ಇಂತಹ ಸುಮಾರು 300 ಪ್ರಕರಣಗಳು ಆ ಒಂದು ಬೈಕ್ನ ಮೇಲೆ ಇರುವಂಥದ್ದು. ಯಾವಾಗ ಸಂಚಾರಿ ಪೊಲೀಸರು ಇದೊಂದು ಲಿಸ್ಟನ್ನು ಮಾಡ್ಕೊಂಡು ಬರ್ತಾರೆ ಅಂದರೆ 50,000 ಅಧಿಕ ಫೈನ್ ಇರುವಂತಹ ಮನೆ ಮನೆಗೆ ಹೋಗಿ ಟ್ರಾಫಿಕ್ನ ಒಂದು ದಂಡವನ್ನು ಕಲೆಕ್ಟ್ ಮಾಡುವಂಥ ನಿಟ್ಟಿನಲ್ಲಿ ಕಾರ್ಯಾಚರಣೆ ಮಾಡೋಕ್ಕೆ ಮುಂದಾಗ್ತಾರೆ. ಆ ಒಂದು ಟೈಮ್ನಲ್ಲಿ ಪೊಲೀಸರಿಗೆ ಈತನ ಬಗ್ಗೆ ಗೊತ್ತಾಗುತ್ತೆ, ಇಮಿಡಿಯೇಟ್ ಆಗಿ ಪೊಲೀಸರು ಈತನನ್ನು ಸಂಪರ್ಕ ಮಾಡ್ತಾರೆ, ಆತನಿಂದ ಫೈನನ್ನು ಕಲೆಕ್ಟ್ ಮಾಡ್ಕೊಂಡು ಒಂದು ಕೆಲಸಕ್ಕೂ ಕೂಡ ಮುಂದಾಗ್ತಾರೆ. ಈ ಒಂದು ಸಂದರ್ಭದಲ್ಲಿ ಆತ ಪೊಲೀಸರಿಗೆ ಹೇಳುವಂಥದ್ದು, 320,000 ರೂಪಾಯಿ ಫೈನ್ ಕಟ್ಟೋದಕ್ಕೆ ನನಗೆ ಆಗೋದಿಲ್ಲ, ಯಾಕಂದರೆ ಅಷ್ಟೊಂದು ನನಗೆ ದುಡಿಮೆಯೂ ಕೂಡ ಇಲ್ಲ, ಆ ಒಂದು ಕಾರಣಕ್ಕೋಸ್ಕರ ಬೇಕಿದ್ರೆ ಬೈಕನ್ನು ನೀವು ತಗೊಂಡೋಗಿ ಅಂತ ಹೇಳ್ತಾನೆ. ಆದರೆ ಪೊಲೀಸರ ಎಸ್ಟಿಮೇಟ್ನ ಪ್ರಕಾರ ಬೈಕ್ ಅದು 25-30 ಸಾವಿರ ರೂಪಾಯಿ ಮಾತ್ರ ಈಗ ಮಾರಿದ್ರು ಕೂಡ ಅಷ್ಟೇ ಸಿಗುವಂಥದ್ದು. ನಮಗೆ ಬೈಕ್ ಬೇಡ, ಬದಲಾಗಿ ನೀನು ಫೈನನ್ನು ಕಟ್ಟಿ ಅಂತ ಹೇಳಿಬಿಟ್ಟು, ಈಗ ಕಟ್ಟೋಕ್ಕಾಗಿಲ್ಲ ಅಂತ ಹೇಳಿಬಿಟ್ಟು ಒಂದಷ್ಟು ಸಮಯಾವಕಾಶ ತಗೊಂಡು ಫೈನನ್ನು ಕ್ಲಿಯರ್ ಮಾಡ್ಕೊಳ್ಳಿ ಅಂತೇಳಿ ಒಂದು ನೋಟಿಸನ್ನು ಕೊಟ್ಟು ಹೋಗಿದ್ದಾರೆ. ಒಂದು ವೇಳೆ ಏನಾದರೂ ನೋಟಿಸ್ಗೂ ಸರಿಯಾದಂಥ ರಿಪ್ಲೈ ಕೊಟ್ಟಿಲ್ಲ, ದಂಡವನ್ನು ಪಾವತಿ ಮಾಡಿಲ್ಲ ಅಂದಂಥ ಪಕ್ಷದಲ್ಲಿ ಪೊಲೀಸರು IPC ಸೆಕ್ಷನ್ ಅಡಿಯಲ್ಲಿ ಒಂದು FIR ಮಾಡುವಂಥ ಒಂದು ಅಧಿಕಾರ ಕೂಡ ಇರುವಂಥದ್ದು, ಅದರನ್ವಯವಾಗಿ ಕೇಸ್ ರಿಜಿಸ್ಟರ್ ಮಾಡಿಕೊಂಡು ತದನಂತರ ಕೋರ್ಟ್ಗೆ ಚಾರ್ಜ್ ಶೀಟನ್ನು ಕೂಡ ಅಷ್ಟೇ ಸಬ್ಮಿಟ್ ಮಾಡ್ತಾರೆ. ಚಾರ್ಜ್ ಶೀಟ್ ಸಬ್ಮಿಟ್ ಮಾಡಿದಂಥ ಬಳಿಕ ನ್ಯಾಯಾಧೀಶರು ಯಾವ ರೀತಿ ಅಂತ ನಿರ್ಧಾರವನ್ನು ಮಾಡ್ತಾರೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಒಂದು ವೇಳೆ ಅಂದರೆ 320,000 ರೂಪಾಯಿ ಫೈನ್ ಅಮೌಂಟನ್ನು ಕಟ್ಟಿಲ್ಲ ಅಂದಂಥ ಪಕ್ಷದಲ್ಲಿ ಆತನಿಗೆ ಜೈಲು ಶಿಕ್ಷೆಯನ್ನು ಹಾಕ್ಬೋದು, ಒಂದು ವೇಳೆ ದಂಡವನ್ನು ಹಾಕ್ಬೋದು, ಒಂದು ವೇಳೆ ದಂಡ ಮತ್ತು ಜೈಲು ಶಿಕ್ಷೆಯ ಜೊತೆಗೆ ಅವರ ಪ್ರಾಪರ್ಟಿಯನ್ನು ಅಟ್ಯಾಚ್ ಮಾಡ್ಕೊಳ್ಳಿ ಅನ್ನುವಂಥ ಒಂದು ಆದೇಶವನ್ನು ಕೂಡ ಕೊಡ್ಬೋದು. ಸದ್ಯಕ್ಕೆ ಪೊಲೀಸರು ಹೇಳ್ತಿರುವಂಥದ್ದು ಆ ದಂಡವನ್ನು ಕ್ಲಿಯರ್ ಮಾಡ್ಕೊಳ್ಳಿ, ಇಲ್ಲ ಅಂದಂಥ ಪಕ್ಷದಲ್ಲಿ ಕಾನೂನಿನ ಪ್ರಕಾರವಾಗಿ ನಿಮ್ಮ ಮೇಲೆ ಕೇಸನ್ನು ರಿಜಿಸ್ಟರ್ ಮಾಡ್ತೀವಿ ಅಂತ ಹೇಳಿದ್ರೆ, ಆದರೆ ಎಲ್ಲೊಂದು ರೀತಿ ಬೈಕ್ ಸವರ್ ಇದು ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಂಡಿಲ್ಲ, ನಾನು ಫೈನ್ ಅಮೌಂಟ್ ಕ್ಲಿಯರ್ ಮಾಡೋದಕ್ಕೆ ಆಗೋದಿಲ್ಲ, ಯಾಕಂದರೆ 1,000-2,000 ಅಂದರೆ ಕ್ಲಿಯರ್ ಮಾಡ್ಬೋದು, ಆದರೆ 320,000 ಹಣವನ್ನು ಯಾವ ರೀತಿಯಾಗಿ ಕ್ಲಿಯರ್ ಮಾಡಬೇಕು ನಾನು, ಅದು ಬೈಕ್ ಮಾರಿದ್ರೂ ಕೂಡ ಅಷ್ಟು ದುಡ್ಡು ಬರೋದಿಲ್ಲ ಅನ್ನುವಂಥ ಒಂದು ಮಾತನ್ನು ಕೂಡ ಈಗಾಗಲೇ ಪೊಲೀಸರಿಗೆ ಆತ ಹೇಳ್ತಾ ಇರುವಂಥದ್ದು ಪೃಥ್ವಿ. ಓಕೆ, ಧನ್ಯವಾದ ಮಂಜು ನಿಮ್ಮೆಲ್ಲ ಮಾಹಿತಿಗಾಗಿ.